ಪ್ರಿಯಾಂಕಾ ಮಗಳ ಪ್ರಿಯಾಂಕಾ ಯಾಕ ಮಗಳ ಒಂದ್ ವಾರ ಕಾಲೇಜ್ ಹೋಗಲಾಗಿ ಬರೇ ಮನೆಯಾಗದಿಲ್ಲ ಈ ಲಾಕ್ಡೌನ್ ಆಗಿಂದ ಕಾಲೇಜ್ ಬಂದಾಗ ಅಪ್ಪ ಹಂಗಾಗಿ ಆನ್ಲೈನ್ ಕ್ಲಾಸ್ ಹೇಳತ್ತಾರ ಈಗ ಹೌದಾ ಹಂಗಾರೆ ಇನ್ಮ್ಯಾ ಕಾಲೇಜ್ ಹೋಗಲೇನುವ ಈ ಲಾಕ್ಡೌನ್ ಓಪನ್ ಆಗೋ ಮಟ್ಟನ ಕಾಲೇಜ್ ಬಂದದ ಅಪ್ಪ ಏನು ಬತ್ತುವ ಪರಿಸ್ಥಿತಿ ಯಾರೋ ಮಾಡಿ ತಪ್ಪಿಗೆ ಯಾರೋ ಜಡ್ಡ ತಂದು ಯಾರ್ಯಾರಿಗೋ ಶಿಕ್ಷೆ ಅಂತ ಅಲ್ಲ ಕಲಿ ಮಕ್ಕಳು ಸಾಲಿ ಕಲಿ ಟೈಮ್ದಾಗ ಕಾಲೇಜ್ ಬಂದಿಟ್ಟು ಫೋನ್ಯಾಗ ಸಾಲಿ ಕಲಿ ಅಂದ್ರೆ ಏನು ಕಲಿತಾರೆ ಜಗತ್ತ ಭಾಳ ಮುಂದೆ ಹೋಗ್ಯದವ ಭಾಳ ಮುಂದೆ ಹೋಗ್ಯದ ಇರ್ಲಿ ನಿಮ್ಮ ಅವ್ವ ಏನ್ ಮಾಡತ್ತಳ ಕರೀಸಪ್ಪ ಅಪ್ಪನ್ ಬರೀದ್ ಯಾಕ್ರಿ ಒದ್ರಿದ್ರಲ್ಲ ಅಲ್ಲ ಮಂಜುಳಾ ಮುಂಜಾನೆದ ಅಡಿಗೆ ಮಾಡಕತ್ತಿ ಇನ್ನಾ ಊಟ ಮಾಡಿಲ್ಲ ಎಟ್ಟೊತ್ತದ ಅಡಿಗೆ ಮಾಡೋದು ನೀವೇನ್ರಿ ಹೇಳೋಣ ಚಾ ಮಾಡಂತೀರಿ ಚಾಗನ ನಾಷ್ಟ ಅಂತೀರಿ ನಾಷ್ಟ ಅಡಿಗೆ ಅಂತೀರಿ ನಮ್ಮ ಕೆಲಸ ಭಾಳ ಇರ್ತಾವ ಅಪ್ಪ ಏನ್ ಹೇಳ್ಕೊಟ್ನ ಮಾಡ್ಬೇಕ್ರಿ ನೀನ್ ನೋಡಲ್ಲಿ ಕಲಿ ಸ್ವಲ್ಪ ಪ್ರಿಯಾಂಕನ್ ಬುದ್ಧಿ ನಾಳೆ ಆಕೆ ಮದುವೆ ಆಗಿ ಹೋದ್ಮ್ಯಾಗ ಗಂಡನ್ ಹೆಂಗ್ ಇರ್ತಾನ ಈಗ ಗೊತ್ತಾಕೈತಿ ಹಾ ಸುಮ್ಮನೆ ರೀ ಅಪ್ಪ ಮಗಳು ಬೇಷ್ ಅದೇರಿ ನಾಳೆ ಗಂಡ ಮನೆಗೆ ಹೋಗ್ರೆ ಅವಾಗ ಗೊತ್ತಾಕೈತಿ ನಂಗೂ ನೋಡ್ ಪ್ರಿಯಾಂಕಾ ನಿಮ್ಮ ಅವ್ಗ ಎದ್ ಸಿಟ್ಟಿದ್ರು ಅವನು ಅಕ್ಕತನ ಮಾತಾಡ್ತಾಳ ಆ ನಿಮ್ಮ ಅವ್ಗ ಒಳಗ್ ಪ್ರೀತಿ ಐತಿ ಮ್ಯಾಗ ಅಷ್ಟ ಹಂಗ್ ಮಾಡ್ತಾಳಲ್ಲ ಹಾ ನಿಮ್ಮ ಅವ್ವ ಮಾಡಾಕುದಿಲ್ಲ ನಿನ್ನ ಏನ್ರ ಮಾಡ್ಕೊಂಬವನ ಅಷ್ಟ ನೋಡ್ ಮಗಳ ಹೆಂಗದಳ ಬಂಗಾರ ಅಂತ ಮಗಳ ಹೌದೌದು ಮಗಳ ಕಡೆಯಾಗಿ ಮಾತಾಡ್ತೀರಿ ನಾಳೆ ಗಂಡ ಮನೆ ರೊಟ್ಟಿ ಮಾಡ್ಲ ನೀವ ಹೋಗಿ ಮಾಡು ಅಂತ ನನ್ನ ಮಗಳನ್ನ ಕೋಟ್ಯಾಧೀಶ್ವರ ಮನಿ ಕೊಡ್ತೀನಿ ಅಕ್ಯಾಕ್ ರೊಟ್ಟಿ ಬಿಡ್ತಾಳ ಆಕಿನ ಕೈಗ ಐದಾರು ಆಳು ರೊಟ್ಟಿ ಮಾಡ್ಬೇಕ ಅಂತ ಮನಿ ಕೊಡ್ತೀನಿ ಇರ್ಲಿ ಹೋ ಒಂದ್ ತಪ್ಪ ನೀರ ತುಂಬ ಹೋಗು ಅಕ್ಷಯ್ ನನ್ ಪ್ರೀತಿ ಹೆಸರಿಗಷ್ಟೇ ಆಗ್ಬಾರ್ದು ನಾವು ಎಲ್ರಂಗ್ ಮದ್ವೆ ಆಗಣ ಎಲ್ಲಾರಂಗ ಯಾಕೆ ಸತಿ ಎಲ್ರು ನಮ್ಮ ನೋಡಿ ನಾಚ್ಬೇಕು ಆತರ ಮದ್ವೆ ಆಗೋಣ ಅಕ್ಷಯ್ ನಿನ್ನೆಯಿಂದ ನಂಗೊಂದ್ ಚಿಂತೆ ಹತ್ತದ ಏನ್ ಸತಿ ನನ್ ಫ್ರೆಂಡ್ ಶಶಿಕಲಾ ಆಗ ಆಕಿ ಲವ್ ಮಾಡ್ತಿದ್ ಹುಡ್ಗ ಮದ್ವೆ ಆಗ್ತೇನಂತೆ ಕೈ ಕೊಟ್ಟೋಗಣಂತ ಸ್ವಾತಿ ಎಲ್ಲ ಹುಡುಗರ ತರ ನಾನಲ್ಲ ಸ್ವಾತಿ ಎಲ್ಲಾರಂಗ ನನ್ನ ತಿಳ್ಕೊಂಡೇನ ನಿನ್ನ ಮಾತಿನ ಅರ್ಥ ನಾನು ನೀನ್ ಕೈ ಕೊಟ್ಟಿನ ತಿಳ್ಕೊಂಡೇನ ಹೇ ಹಂಗಲ್ಲ ಅಕ್ಷಯ್ ನನ್ ಮಾತಿಗಂದ ಅಷ್ಟೇ ಸ್ವಾತಿ ನಾನು ನಿನ್ ಮನಸ್ಸಲ್ಲಿ ಇಷ್ಟಪಟ್ಟಿನಿ ನಾನು ನಿನಗೂ ಮೋಸ ಮಾಡಲ್ಲ ನನ್ನ ಮನಸ್ಸಿಗೂ ಮೋಸ ಮಾಡಿದ್ದೆ ಒಂದ್ ವೇಳೆ ನೀನ್ ಮೋಸ ಮಾಡೋದಾದ್ರೆ ಅಕ್ಷಯ್ ಈ ಜೀವ ಉಳಲ್ಲ ಸ್ವಾತಿ ನನ್ನ ಪ್ರೀತಿಗೆ ಸಾವಿಲ್ಲ ಸಾಯೋ ಪ್ರೀತಿ ನಂದಿಲ್ಲ ನಿಜವಾದ ಪ್ರೀತಿಗೆ ಎಂದು ಸಾವೇ ಇಲ್ಲ ಅಕ್ಷಯ್ ನನ್ನ ಪ್ರೀತಿಯಿಂದ ಕಾಣಿಕೆ ನನ್ನ ಪ್ರೀತಿ ನಿನ್ ಮನಸ್ಸಲ್ಲಿ ಇರೋ ತನಕ ನಿಂತಾಗಿದ್ದು ಲಕ್ಷ್ಮಣ ಏ ಲಕ್ಷ್ಮಣ ಯಾಕೋ ಹೊತ್ತ ನೆತ್ತಿ ಮೇರಿ ಐತಿ ನಾ ಹೊಲ್ಕೋಗಿಲ್ಲಲ್ಲ ನಿನ್ನ ದಗದ್ ಬಾಳ ಇರ್ತಾನೆ ಮಕ್ಕೊಂಡಿದ್ದೆ ಇಟ್ಟೊತ್ತಕ ಅಲ್ಲ ಲಕ್ಷ್ಮಣ ಬಾಳ ತಕ್ಕ ಮುಕ್ಕೊಂಡ್ರ ಮನ್ಯಾಗ ದರಿದ್ರ ಹತ್ತೈತಿ ಹೊಲ್ದಾಗ ರಾಶಿ ಉಳ್ದವು ಸ್ವಲ್ಪ ರಾಶಿ ಮುಗಿತಕ್ಕ ಸ್ವಲ್ಪ ಕೆಲಸ ಭಾಳ ತಗೋಪ್ಪ ಹಾ ಮುಕ್ಕೊಳಕ್ ಹೋಗ್ಬೇಡ ಬಾಳ ತಕ್ಕ ಏನನ್ನ ನಾನು ಒಬ್ಬನೇ ಆಗಿ ನೀವು ಹೊಲ್ಮನಿ ಕಳಿಸ್ತ ನಂಗು ಭಾಳ ವಂಚಾಗತ್ತವು ಸ್ವಲ್ಪ ನೀನು ಕೇಕೆ ಬಂದ್ರೆ ಸ್ವಲ್ಪ ಚಲೋ ಆಕೈತಿ ಲಕ್ಷ್ಮಣ ಮಾಡ್ತಿದ್ನಪ್ಪ ಅದ್ರಾಗೇನಿಲ್ಲ ಈ ಸಲ ನಾನು ಊರಾಗ ಮೆಂಬರ್ ಮಾಡ್ಯಾರ ಊರ್ ಕೆಲಸ ನೂರಾಂಡಿರ್ತಾವ ಮತ್ತ ನಾನು ಊರಾಗ ನೋಡ್ಕೋಬೇಕಲ್ವೋ ಮನಿ ಕೆಲಸ ಮಾಡ್ಕೊ ಕೂತ್ನೆ ಊರಾಗ ಹೋಯ್ತು ಬತ್ತು ಕಷ್ಟ ಸುಖ ಮಂದಿ ವಿಚಾರಿಸ್ ಮಾಡಿಸ್ಬೇಕಲ್ಲ ಯಾಕಂದ್ರ ನಂಬಿ ಮಂದಿ ನನ್ನ ಊಟ ಹಾಕಿ ಆರಿಸ್ತಿಂದಿರ್ತಾರ ಮಂದಿ ಕೆಲಸ ಮಾಡ್ಬೇಕಾಗತ್ತ ಇರ್ಲಿ ಮಾಡ್ಕೊ ನೀನು ಹಾ ಏನ್ ಬೇಜಾರಾಗ್ಬೇಡ ಏನ ನಾ ಬರೇ ರಾಜಕೀಯ ಮಾಡ್ಕೊತು ಬರೇ ಹೈಪೇ ಅಡ್ಡಾಡ್ದೈತಿ ನಾ ಒಬ್ಬನೇ ದೊಡ್ಡ ದೊಡ್ಡ ಸಾಯ್ದಾಗ ಮನೀನೂ ನಾನು ನೋಡ್ಕೋಬೇಕು ಹಲ್ಮನಿ ಕೆಲಸನೂ ನಾನು ನೋಡ್ಕೋಬೇಕು ಏನ್ ಮಾಡ್ಬೇಕು ನನಗೂ ತಿಳಿದ ನಂಗೆ ಕಾಕಾ ಕಾಕಾ ನನ್ ಫೋನ್ ಬಾದ್ ಆಗೈತಿ ಆನ್ಲೈನ್ ಕ್ಲಾಸ್ ಫೋನ್ ಬೇಕು ಅಪ್ಪಗೆ ಹೇಳ ಅಪ್ಪ ಕೊಡ್ಸಲ್ಲ ನೀನ ಅಪ್ಪಗೆ ಹೇಳಲ್ಲ ಇಷ್ಟಕ್ಕೆ ಯಾಕೆ ಇಟ್ಟು ಸಪೋರ್ಟ್ ಮಾಡ್ಕೊಂಡಿವ ನಿಮ್ಮ ಅಪ್ಪ ಕೊಡ್ಸಿದ್ರೆ ಅಟ್ಟ ಕಾಕಾ ಕೊಡ್ಸಿದ್ರೆ ಅಟ್ಟ ಈ ಸಲ ಜೊಳದ ರಾಶಿ ಆಗಲಿ ಜೊಳದ ರಾಶಿ ಆಗಲಿ ನೀನು ಕರ್ಕೊಂಡು ಹೋಗಿ ನಾನು ಒಂದು ಹೊಸ ಫೋನ್ ಕೊಡಿಸ್ತೀನಿ ನಾನು ಆಯ್ತು ಕಾಕ ನನ್ನ ಮುದ್ದು ಕಾಕ ಮುದು ಮಗಳಿಲ್ವ ಚಂದ ಹೋಗ ಹಾಂ ಕಾಕ ಯಾಕೋ ಪ್ರಿಯಾಂಕಾ ಶಾಲೆಗೆ ಹೋಗಿಲ್ಲ ನೀನು ಇಲ್ಲಿ ಸಿಗವ ಶಾಲೆಲ್ಲ ಸುಟ್ಟಿ ಆಗ್ಯಾವ ಅಲ್ಲವ ಇನ್ನೂ ಪೇಪರ್ ಮುಗಿದಿಲ್ಲ ಶಾಲೆ ಹೆಂಗ್ ಸುಟ್ಟಿ ಕೊಟ್ರಿ ನಿಂಗ ಅಲ್ಲಿ ಸಿಗವ ಇದು ಕೊರೋನಾ ಅಂತ ಆಯ್ತಲ್ಲ ಅದ್ರ ಸಂಬಂಧ ಸುಟ್ಟಿ ಆಗ್ಬಿಟ್ಟೈತಿ ಎಲ್ಲ ಶಾಲೆ ಹೌದಾ ಅಲ್ಲ ಶೋಭಾ ಅನ್ನಾಗ ಪ್ರಿಯಾಂಕಾ ಫೋನ್ ಕೊಡ್ಸು ಫೋನ್ ಕೊಡ್ಸತ್ ಹೇಳಿ ಸಾಕಾಗೈತಿ ಅದಕ್ಕೆ ನಾನು ಮುಂದೆ ಫೋನ್ ಕೊಡ್ಸತ್ ಹೇಳಿ ನಾಚು ಫೋನ ಈಗ್ಯಾಕ್ ಬೇಕು ನಿನ್ ಫೋನ್ ಅಂತ ಅದ ಎಲ್ಲರಿಗೆ ನಮಸ್ಕಾರ ನಾನು ಈಗ ತಾನೇ ಒಂದು ರೀಸೆಂಟ್ ಆಗಿ ಒಂದು ಆ್ಯಪ್ ನೋಡಿದೆ ಅದು ಯಾವ್ದಪ್ಪ ಅಂದ್ರೆ ರಮಿ ವೆಲ್ತ್ ಆ್ಯಪ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಹಣ ಕೂಡ ಗೆಲ್ಬೋದು ನಾ ಕೂಡ ಹಣ ಗೆದ್ದಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಅದು ಯಾವ ಆ್ಯಪ್ ಅಂದ್ರೆ ರಮಿ ವೆಲ್ತ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಹಣ ಗೆಲ್ಬೋದು ಆದರೆ ಭಾಳ ಜಾಗೃತಿಯಿಂದ ಆಟ ಆಡಿ ಇದು
ತುಂಬಾ ಜನ ಆನ್ಲೈನ್ ಯೂಸರ್ಸ್ಗೆ ತುಂಬಾ ಹೆಲ್ಪ್ ಆಗಿದೆ, ತುಂಬಾ ಜನ ಅಮೌಂಟ್ ಗೆದ್ದಿದ್ದಾರೆ. ಅದಕ್ಕಾಗಿ ರಮಿ ವೆಲ್ತ್ ಆ್ಯಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಕೇಳಿ. ನೀವು ಫೋನ್ ನಂಬರ್ ಹಾಕಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ 41 ಬೋನಸ್ ಪಾಯಿಂಟ್ ಪಡೆಯಬಹುದು. ಅದೇ ರೀತಿಯಾಗಿ ಈಗ ನಾನು 100 ರೂಪಾಯಿ ರೀಚಾರ್ಜ್ ಮಾಡ್ತೀನಿ. 100 ರೂಪಾಯಿ ರೀಚಾರ್ಜ್ ಮಾಡಿದ ತಕ್ಷಣ ನೀವು ಗೇಮ್ ಕೂಡ ಇಲ್ಲೇ ಆಡ್ಬೋದು, ಗೇಮ್ ಆಡೋಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಟ್ರಿಪ್ಸ್ ಯೂಸ್ ಮಾಡಿ ಗೇಮ್ ಆಡಿ, ರಮ್ಮಿ ವೆಲ್ತ್ ಆಡಿದ ಮೇಲೆ ನಿಮಗೆ ಅಮೌಂಟ್ ಬರ್ತೈತಿ. ನೋಡಿ 100 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ, ಮತ್ತೆ ನಾನು ಎಕ್ಸ್ಟ್ರಾ 40 ರೂಪಾಯಿ ಕೂಡ ಗೆದ್ದಿದ್ದೀನಿ, ಮತ್ತೆ ಈಗ ಆಡ್ತಾ ಇದ್ದೀನಿ. ಈ ಸಲ ಗೆದ್ದರೆ ಮತ್ತೆ ಗೆದ್ದಿದ್ದೀನಿ. ಈ ಸಲ ಎಷ್ಟಾಯ್ತಪ್ಪ ಅಂದರೆ ನಾನು ಗೆದ್ದಂಥ ಹಣ 170 ಆಯಿತು. 170 ರೂಪಾಯಿ ಕೂಡ ನಾನು ಇಲ್ಲಿ ಗೆದ್ದಿದ್ದೀನಿ. ಮತ್ತೆ ಆಡಿ 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 ನಾವು ರಮ್ಮಿ ವೆಲ್ತ್ನಲ್ಲಿ ಹಣ ಕೂಡ ಗೆಲ್ಬೋದು. ಈಗ ಮತ್ತೆ ಆಡ್ತಾ ಇದ್ದೀನಿ, 170 ರೂಪಾಯಿ ನನ್ನಲ್ಲಿದೆ, ಮತ್ತೆ ನಾನೀಗ ಆಡ್ಬೋದು. ಈಗ 170 ರೂಪಾಯಿ ಇದೆ, ಮತ್ತೆ ಆಡಿದರೆ ಏಟಾಗುತ್ತೆ ನೋಡಿ. ಈಗ 210 ರೂಪಾಯಿ ನಾನು ಪಡೆದಿದ್ದೇನೆ ಆಟಾಡಿ. ಮತ್ತೆ 210 ರೂಪಾಯಿ ಗೆದ್ದಿದ್ದೀನಿ, ಮತ್ತೊಮ್ಮೆ ಆಡಿ ಈ ಸಲ ಎಷ್ಟಾಗುತ್ತೆ ನೋಡೋಣ. ಈ ಸಲ ಸೂಪರ್ ಹಿಟ್ಟಾಗಿ ಗೆದ್ದೆ. ಈ ಸಲ ನನ್ನಲ್ಲಿರೋ ಅಮೌಂಟ್ 249 ರೂಪಾಯಿ. 249 ರೂಪಾಯಿ ನಾನು ಬ್ಯಾಂಕಿಗೆ ಫೋನ್ಪೇ ಗೂಗಲ್ ಪೇ ಯು ಪಿ ಐನಿಂದ ಡ್ರಾ ಮಾಡಿಕೊಂಡೆ. ಸಕ್ಸಸ್ಫುಲ್ ನನ್ನ ಆ ಖಾತೆಗೆ ಅಮೌಂಟ್ ಬಂದ್ಬಿತ್ತು ನೋಡ್ರಿ, 249 ರೂಪಾಯಿ ಬಂದ್ಬಿತ್ತಲ್ಲ. ಮತ್ತೆ ಕಡ ರಮ್ಮಿ ವೆಲ್ತ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಗೆಳೆಯರೆ, ನಿಮ್ಮ ಕಣ್ಣು ಮುಂದೆ ಆಟಾಡಿ, ನಾ ಹಣ ಕೂಡ ಗೆದ್ದಿದ್ದೀನಿ. ಮತ್ತೆ ಕಡ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ರಮ್ಮಿ ವೆಲ್ತ್ ಡೌನ್ಲೋಡ್ ಮಾಡ್ಕೊಳ್ಳಿ, ಆಟಾಡಿ ಹಣ ಗೆಲ್ಲಿ. ರಮ್ಮಿ ವೆಲ್ತ್ ಸೂಪರ್ ಹಿಟ್ ಗೇಮ್ ನಿಮಗಾಗಿ ಬಂದಿದೆ. ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ರಮ್ಮಿ ವೆಲ್ತ್ ಆಟಾಡಿ ಹಣ ಗೆಲ್ಲಿ. ಫೋನಾ, ಈಗ ಯಾಕೆ ಬೇಕು ನಿನ್ನ ಫೋನ್ ಅಂತದ್ದು? ಅಲ್ಲಿ ಸಿಗವ ಈಗೆಲ್ಲ ಸಾಲ್ಸ್ ಉಪಯೋಗವಲ್ಲ, ನಾವು ಮನ್ಯಾಗ ಓದ್ಕೋಬೇಕಾ, ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾರ, ಅದಕ್ಕೆ ದೊಡ್ಡ ಫೋನ ಬೇಕು. ಅಲ್ರಿ ದೊಡ್ಡ ಮಾವರಂತೂ ಏನು ಕೊಡ್ಸಂಗಿಲ್ಲ, ನೀವ್ರ ಒಂದು ಫೋನ್ ಕೊಡ್ಸ್ರಿ ಪಾಪ. ಅದನ್ನ ಹೇಳಿನ ಪ್ರಿಯಾಂಕ, ನಾಳೆ ಜೋಳದ ರಾಶಿ ಆಗ್ಲಿ, ಆಕೆಗೆ ಎಂತ ಬೇಕತ್ತಳ ಅಂತ ಫೋನ್ ಕೊಡಿಸ್ತೀನಿ, ಕರ್ಕೊಂಡು ಹೋಗಿ ಕೊಡಿಸ್ತೀನಿ. ಪ್ರಿಯಾಂಕಾ ನಿಮ್ಮ ಎಲ್ಲೋಗೇಳ ಒಟ್ಟ ಕಾಣೋಳಗೇಳಲ್ಲ? ಇಲ್ಲಿ ಸಿಗವ ಅವ್ವ, ಇಲ್ಲೇ ಒಳಗೆ ಅಡಿಗೆ ಮಾಡತ್ತ ಬಾ ಹೋಗು ಅವ ಕಡೆ. ಯಾಕೆ ಹೋಗಿಲ್ಲ, ಏನ್ ಮಾಡಕ್ಕಿ? ನಿಲ್ ಮಂಜುಳ ಈಗ ಊಟ ಮಾಡ್ಕೊಂಡ್ ಬಂದಿನಿ, ಅಲ್ಲಿ ಚೈ ಯಾವ್ ತಗೊಂಡಿ? ಇಲ್ಲ ಹೇಳೋದಾಗಿಲ್ಲ. ಹೌದಾ, ಎಷ್ಟು ಬಿದ್ದಿದ್ದಕ್ಕ? ಇಲ್ಲ ನನ್ಗೇನ್ ಗೊತ್ತಿಲ್ಲ, 1 ಲಕ್ಷ ಬಿದ್ದಂಗೈತೆ ಅವ್ರಿಗೆ ಗೊತ್ತೈತಿಲ್ಲ. ಹೌದಾ, ಯಪ್ಪ ನೆಪ್ಪ ಆರಿ ನೋಡ, ಮಳಿ ಮಗ ಆಳಿಟ್ ಬಂದಿನಿ ತಡಿ. ತನ್ನೀಡ್ರಿಗಾದ್ರೆ ಎಲ್ಲ ತಂದು ಕೊಡ್ತಾನೆ, ಅದ ಅವ್ರ ಮಗಳಿಗಾದ್ರೆ ಫೋನು ನನ್ನ ಗಂಡಿನ ಕಡೆಯಿಂದ ಕೊಡಿಸ್ತಾರೆ. ಇವರು ರೊಕ್ಕ ಅದ ಪ್ರಿಯಾಂಕಾ ಫೋನ್ ಬೇಕಂತ ಹೇಳಲ್ಲ, ವಾಟ್ಸಾಪ್ ಮರಿ ಮಾಡ್ಕೊಂಡು ಹೇಳಿದ ಹುಡುಗಿ, ಅದ್ರ ಸಂಬಂಧ ಆಕೆ ಒಂದು ಫೋನ್ ಕೊಡಿಸ್ಬೇಕಂತ ಹೇಳೋ. ಇಷ್ಟೆಲ್ಲ ಸಾಲ ಮಾಡ್ಕೇಟ ಆಕೆಗೆ ಫೋನ್ ಕೊಡ್ತೀನಿ ಅರ್ಕತ್ತಿಲ್ಲ, ಇಂತಿ ಮೈ ಮ್ಯಾಗ 1 ಲಕ್ಷ ಚೈನ್ ಹಾಕ್ಯನವ, ಕೊಡಿಸ್ತಾರ ಬೇಕಾದ್ರೆ ನೀ ಯಾಕಷ್ಟು ಇದು ಮಾಡ್ತಿ ಸುಮ್ ಕುಂದರು? ಏ ಹಂಗೆ ಯಾಕೆ ಮಾತಾಡ್ತಿ, ಅಣ್ಣದನವ ಆಕಿನೂ ಮಗಳಿದ್ದಂಗ ನನಗೆ. ಇದ್ರ ಇದ್ದಳು ಎಂತಿಗೆ 1 ಲಕ್ಷಗಟ್ಟಲೆ ಚೈನ್ ಹಾಕಕ್ಕಾಗತ್ತೆ, ಮಗಳು ಫೋನ್ ಕೊಡ್ಸಿದಾಗಲ್ಲೇ. ಹೌದು ಅಂದಾಗ ನನಗೇನಾಗಿ ಬಂಗಾರ ಚೈನ್ ಹಾಕ್ಯನ? ಬಂಗಾರದ ಚೈನ್ ತೊಗೊಳಟ್ರೆ ರೊಕ್ಕ ಅವನ ಬಳಿ ಎಲ್ಲಿ ಬರ್ತಾವ? ಸುಮ್ಮನೆ ನೋಡಿಲ್ಲ ನೋಡಿ ಪಕ್ಕ ಚಂದಾಗ ಎಲ್ಲ ಚಂದಂಗ ಮುಟ್ಟಿ ನೋಡಿ ಬಂದ. ಆಯ್ತಳ ಇರ್ಲಿ ಬಿಡು, ಪಾಪ ಕಲಿ ಹುಡುಗಿ ಐತಿ, ಕಲಿತೀನಿ ಅನ್ನಕತ್ತಳ, ಒಂದು ಫೋನ್ ಕೊಡಿಸ್ತೀನಿ ಅಳ. ಏನಕ್ಕೆ ಏನು ಕೊಡ್ಸೋದು ಬೇಕಾಗಿಲ್ಲ, ಬೇಕಾದ್ರೆ ಅವ್ರ ಮಗಳಿಗೆ ಕೊಡಿಸ್ಕೊಂತ. ಏನು ಬಿಸಿಲು ಅಪ್ಪ ಹೊರಗ ಸಲ ಕಾಲಿಟ್ರೆ ಬೆಂಕಿಯ ಕಾಲಿಟ್ಟಂಗ ಶಿವ ಶಿವ. ಏನು ವಾ ಮಗಳ ಓದ್ಕೊಳಕತ್ತ್ಯಾ? ಅಪ್ಪ ಓದಾಕತ್ತೇನೆ. ನಿಂಗೆ ಇನ್ನೊಂದು ಮಾತಪ್ಪ, ನೀನಂಕ್ರೆ ನಂಗೆ ಫೋನ್ ಕೊಡಿಸಿಲ್ಲ, ಕಾಕ ನಂಗೆ ಒಂದು ಹೊಸ ಫೋನ್ ಕೊಡ್ಸಾಕತ್ತಾನ. ಯಾಕೆ ಅಮ್ಮ ಮನ್ಯಾಗ ಒಂದು ಐತಲ್ಲ, ಅದನ್ನ ಅದು ಉಪಯೋಗ ಮಾಡ್ಬೇಕಿಲ್ಲ, ಹೊಸ ಹೊಸ ಫೋನ್ ಅಂದ್ರೆ ಎಲ್ಲ 10,000 ಮ್ಯಾಗದವ ಈಗ. ಅದೆಲ್ಲ ಬಾದಾಗಿತ್ತಪ್ಪ ಫೋನ್. ಇರ್ಲಿ ಬಿಡು, ನಿಮ್ಮ ಕಾಕನ ಸಲಿ ಹೆಚ್ಚಾಗೈತೆ ನಿನಗೆ, ಕೊಡಿಸ್ತಾನ ಇರ್ತೋ. ಓದ್ಕೋ ಓದ್ಕೋ ಮಂಜುಳ, ಮಂಜುಳ ಒಂಚೇರಿ ನೀರು ತುಂಬ. ರೀ ಶೋಭಾ ಬಂದಿದ್ಲು, ನೀವು ಇದು ಕೊಡ್ಸಿದ್ರಲ್ಲ ಚೈನ್, ಇದಕ್ಕೆ ಎಷ್ಟಂತ ಕೇಳ? ಅವ್ರ ಮುಂದೆ ಯಾಕೆ ತೋರಿಸ್ಬೇಕ, ಕದ್ದ ಮುಚ್ಚಿ ಇಟ್ಕೋಬೇಕಿಲ್ಲ, ಮತ್ತೆ ಅವ್ರ ಮನಸ್ಸಿನ ಏನು ಮೂಡ್ಲಾಕಿಲ್ಲ. ಕೊಡ್ಸಿರೋದಕ್ಕೆ ನನ್ನ ಗಂಡು ಕೊಡ್ಸೋಣ ಅಂತ ಎಲ್ಲರಿಗೂ ಹೇಳ್ಬೇಕಲ್ಲ. ಹೇಳೋದು ಕೇಳೋದು ಗೊತ್ತಾಗಿರ್ಲಿ, ಶೋಭಾನ್ ಮನಸ್ಸಿಗೆ ಏನು ಅನಿಸ್ಲಾಕಿಲ್ಲ. ಮುಂದಿನ ಸಲ ಆಕೆ ತೊಗೋಬೇಕಂತೇಳಿ ಈ ಸಲ ನೀನು ಕೊಡ್ಸಿನಿ. ಏನು ತಿಳ್ಕೊಂಡೈತೆ ಯಾರಿಗೆ ಗೊತ್ತು ಬಿಡಿ. ಇರಲಿ ಊಟಕ್ಕೆ ಹಚ್ಕೊಡು, ಟೈಮ್ ಬಾಳಾಗಿ. ಅಕ್ಷಯ್ ನನಗೆ ಒಂದು ಮಾತು ಹೇಳ್ಬೇಕು ಅಜ್ಜ. ಬರೀ ಆ ಮಾತಾ ಈ ಮತ್ತೆ ಒಂದು ದಿವಸ ಚಂದಗೆ ಮಾತಾಡೋದು.
ಅಕ್ಷಯ್ ಸಿಟ್ಟಿಗೆ ಬರ್ಬೇಡ, ನಾನು ಹೇಳೋದು ನಮ್ಮಿಬ್ರು ಒಳ್ಳೇದಕ್ಕ. ಅಲ್ಲ, ಒಂದ್ ದಿವಸ ಚೆನ್ನಾಗಿ ಕೂತ್ ಮಾತಾಡ್ಬೇಕಂದ್ರ ಬರೀ ಆ ಮಾತ ಈ ಮಾತ ಬರೀ ಇಂಥದ ತರ್ತಿ. ಏನ್ ನೀನ್ ಅಂತ ಮಾತ ಹೇಳು. ನಮ್ಮ ಮನ್ಯಾಗ ನನ್ನ ಸಾದ್ರ ಮಾವನ ಜೊತೆ ನನ್ನ ಮದ್ವೆ ಮಾಡ್ಬೇಕಂತ ಮಾಡ್ಯಾರ. ಏನ್ ಹೇಳಕತ್ತೀನಿ ಈ ಮಾತ ಅಂದ್ರ ನಾನು ಬಿಟ್ಟ ನಿಮ್ಮ ಮಾವನ ಜೊತೆ ಮದ್ವೆ ಆಗ್ಯಾಕಂದಂಗಾತ್ನಿ? ಏ ಹುಚ್ಚಾನ ಹೇಳದರ ತಿಳ್ಕೋ. ಏನ್ ತಿಳ್ಕೋತಾರ ನೀ ಹೇಳೋದು? ನನಗ ನಮ್ಮ ಮಾವನ ಮದ್ವೆ ಆಗೋದು ಇಷ್ಟ ಇಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಿಲ್ಲ ಹೇಳು. ನಾನು ನಿನ್ನ ಇಷ್ಟಪಟ್ಟು ಮದ್ವೆ ಆಗಕ್ಕನ ಲವ್ ಮಾಡಕತ್ತೀನಿ, ನಡು ನೀರಾಗ ಕೈ ಬಿಟ್ಟು ಹೋಗಕ್ಕಲ್ಲ. ನಿನ್ ಬಗ್ಗೆ ಗೊತ್ತಿದ್ದ ನಾನು ನೀನ್ ನಂಬಿನ. ಈಗ ಹೆಂಗ ನನ್ನ ಜೊತೆ ಮದ್ವೆ ಆಗಿ ಬರ್ತೀಯ? ನಿಮ್ಮ ಅವಪ್ಪ ಹೋಗ್ತಾರಣ? ಅವ್ರು ಹೋಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನೀನ್ ಕರ್ಕೊಂಡು ಹೋಗಷ್ಟೇ. ಕರ್ಕೊಂಡು ಹೋಗುದೇನು ದೊಡ್ಡ ಮಾತಲ್ಲ, ನಾಳೆ ಕರ್ಕೊಂಡು ಹೋದ್ಮಲ್ಲ ಕೇಸ ಕಂಪ್ಲೇಂಟ್ ಅಂತ ಹೇಳಿ ನಮ್ಮ ಮನೆ ತಕ್ಕ ಬಂದ್ರ ಅವಾಗ ನನ್ನ ಮರ್ಯಾದೆ ಹೆಂಗ? ನಾನು ಮೆಜಾರಿಟಿ ಇದ್ದೀನಿ, ನಾನು ನಿನ್ ಕಡೆ ಇರ್ತೇನೆ ಕರ್ಕೊಂಡು ಹೋಗ. ನನಗೂ ನೀನ್ ಕರ್ಕೊಂಡು ಹೋಗ್ಬೇಕಂತ ಬಹಳ ಆಸೆ ಐತಿ. ಆದ್ರೆ ನಮ್ಮ ದೊಡ್ಡಣ್ಣ ರಾಜಕೀಯ ಮಾಡ್ತಾನ, ಇನ್ನೊಬ್ಬ ಸಣ್ಣ ರೈತ ಅದಾನ, ಅವರು ಮರ್ಯಾದೆಗೆ ಬಹಳ ಅನಿಸ್ತಾರ. ನಾಳೆ ಏನಾರು ಸಮಸ್ಯೆ ಆದ್ರೆ ಅವಾಗ ಪಾಪ ಅವ್ರ ಮರ್ಯಾದೆ ಹೆಂಗ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನಾನು. ಅಲ್ಲ ಅಕ್ಷಯ್, ನಿನ್ಗೋಸ್ಕರ ನನ್ನ ಅಪ್ಪ ಅಮ್ಮನ ಬಿಟ್ಟು ಬರ್ತಿದ್ದೆ, ನಮ್ದೇನು ಮರ್ಯಾದೆ ಅಲ್ಲ. ಸ್ವಾತಿ, ನೀ ಅನ್ನೋದು ಕರೆ ಐತೆ, ನಮ್ಮ ಹಣೆಬಾರದು ಇದ್ದಂಗೆ ಆಕತಿ, ನಡಿ ಹೋಗು. ಅಪ್ಪ ಅಪ್ಪ ಊಟ ಮಾಡಿಡಿ. ಪ್ರಿಯಾಂಕಾ ನಿಂದು ಊಟ ನಾ ಮಾಡೇನ್ ತಗೋ, ಕೊಂಚ ನೀರ್ ತಂದು ತುಂಬ. ಊಟ ಮಾಡೇನು? ಹಾ ಆಯ್ತು ಊಟ. ಮೊನ್ನೆ ಮಂಜುಳಗ ಒಂದು ಬಂಗಾರ ನಕ್ಲಿಸ್ ಕೊಡ್ಸಿರಲ್ಲ, ಅದು ಎಷ್ಟು ಇತ್ತು? ಅದು ಬೀಗರು ಹಳೆ ತನದಾಗ ಹಾಕ್ಬೇಕಾಗಿತ್ತ, ಅದು ಆ ಕಡೆದ ತಂದಂಗಾಗೈತಿ, ನಾ ಹೆಂಗ್ ಕೊಡ್ಸಿಲ್ಲ, ಅವ್ರು ತಾರ್ ಮನೆಯವ್ರು ಕೊಟ್ಟಾರ, ಸುಮ್ಮನೆ ನನ್ನ ಹೆಸರು ಹೇಳಕತ್ತಳಂತೆ. ಮೊಮ್ಮರ ಯಾಕೆ ಸುಳ್ಳು ಹೇಳ್ತೀರಿ ಮಂಜುಳ? ಮೊನ್ನೆ ಕತಿ ಮಾಡಿ ಹೇಳ್ರಿ ಎಲ್ಲ ನನ್ನ ಗಂಡನ ಕೊಡ್ಸನಂತೆ, ಎಷ್ಟು ಸುಳ್ಳು ಹೇಳ್ತೀರಿ ಮೊಮ್ಮರ ನನ್ನ ಮುಂದೆ? ಶೋಭಾ, ಇಬ್ಬರಿಗೆ ಒಂದೊಂದು ತರಬೇಕಂತ ಮಾಡಿದ್ನಿ, ಹಂಗ ಕೈಯಾಗ ರೊಕ್ಕಿದ್ದಿಲ್ಲ, ಈ ಸಲ ಮಂಜುಳ ಕೊಡಿಸಿ ಮುಂದಿನ ಸಲ ನೀನು ಕೊಡಿಸ್ಬೇಕಂತ ಪ್ಲ್ಯಾನ್ ಇಟ್ಟಿದ್ದೆ. ಮತ್ತೇನಿಲ್ಲ, ನೀನು ಮನೆ ಸುಶಿನಲ್ಲ, ನಿನಗೊಂದು ಚೈನ್ ಬೇಕಾ, ನಿನಗೂ ತರ್ತೀನಿ ತಗೋ. ನನಗೊಂದು ತಂದು ಕೊಡಂಗಿದ್ರೆ ನನಗ ಮೊದ್ಲ ತೋರಿಸ್ತಿದ್ರಿ ಹಿಂಗಂತ ಕೇಟ, ಆದ್ರೂ ನನ್ ಮುಂದೆ ಎಷ್ಟು ಸುಳ್ಳು ಹೇಳ್ತೀರಿ ಮಾಮರ. ಯಾಕೆ ಶೋಭಾ, ಏನಿದ್ರೆ ಏನಾಯ್ತು? ಆ ಚೈನ್ ನೀವೊಂದು ಎಲ್ರು ಹೋಗಿದ್ರೆ ನೀನು ಹಾಕೊಂಡು ಹೋಗು, ಮಂಜುಳನ ಹಾಕೊಂಡು ಹೋಗ್ಕಳ, ಅದ್ರಾಗ ಏನೈತಿ, ನಾಳೆ ಯುಗಾದಿ ಐತಿ, ಯುಗಾದಿ ಬರೋ ನಿನಗೊಂದು ಚೈನ್ ಕೊಡಿಸ್ತು, ಯಾಕೆ ಚಿಂತೆ ಮಾಡ್ತಿ? ಮಾವರ ನೀವು ಕೊಡ್ಸಿದ್ದನ್ನ ಹಾಕೋಬೇಕಂತೇಳಿ ಏನು ಅಷ್ಟು ಗಟ್ಟಿಗೆ ನಿಲ್ತಿಲ್ರಿ, ನಮ್ಮ ತವ್ರ ಮನ್ಯಾಗ ರಗುರು ಕೊಡಿಸ್ತಾರೆ ನನಗೂ, ಹಂಗ ಒಂದು ಮಾತು ಕೇಳ್ಬೇಕಂತ ಅನಿಸ್ರಿ ಕೇಳಿದಿಲ್ರಿ ಅಷ್ಟೇ. ಶೋಭಾ, ಇಲ್ಲಿ ತವ್ರ ಮನೆ ವಿಷಯ ಯಾಕೆ ಮಾತಾಡ್ತೀವ? ನಿಮ್ಮ ತವ್ರ ಮನೆಯವರು ದುರಸ್ತದಾರ, ಅವ್ರ ತವ್ರ ಮನೆಯವರು ದುರಸ್ತದಾರ, ತವ್ರ ಮನೆಗಿಂತ ಹೆಚ್ಚಾಗಿ ಗಂಡ ಮನ್ಯಾಗ ರಗಡ್ ತಂದದ್ರಿ, ಅದು ಸಾಕು, ತವ್ರ ಮನೆ ಯಾಕಬೇಕು? ಚೈನ್ ಇಲ್ಲ ನಿನ್ಗೊಂದು ತರಿಸ್ತೇನೆ, ಯಾಕೆ ಅನಿಸಿ? ಮಾಮರ ಚೈನ್ ಪಾಯಿನ್ ಎಲ್ಲ ಕೊಡ್ಸಕ್ಕ ನನ್ನ ಗಂಡ ಅದನ್ರಿ, ನೀವೇ ಕೊಡ್ಸಿದ್ದೇನು ಬೇಕಾಗಿಲ್ಲ. ಮಂಜುಳ ಹೇಳಿನಿ ಚೈನ ಪಾಯಿನ ಯಾಕೆ ತೋರಿಸ್ಬೇಕು? ಈ ಶೋಭಾ ಮನಸ್ಸು ಕಲ್ ಮಾಡ್ಕೊಂಡಳು ನೋಡು, ನಮ್ಮ ಹೆಣ್ಮಕ್ಳಿಗೆ ಬುದ್ಧಿನಲ್ಲ ಐತಿ, ನಾ ಏನು ತಂದು ಕೊಟ್ಟರು ಎಲ್ಲರಿಗೆ ತೋರಿಸೋದ. ಈಗ ನೋಡಕ್ಕೆ ಎಷ್ಟು ಸಿಟಿ ಇರೋಳು, ಏನು ಸುದ್ದಿ ಇರ್ಬಿಡು, ಆಕೆ ಒಂದು ತಂದ್ರೆ ಆತೇನು ಯುಗಾದಿ ಆಡಿಂದಾಗೈತಿ ತರುಣ. ಅಪ್ಪ ಕಾಕ ನಂಗೆ ಫೋನ್ ಕೊಡ್ಸೋಣ ನಿನ್ನಲ್ಲ, ತರ್ತೇನಂತೆ ಕೊಡ್ಸೇ ಇಲ್ಲ, ನೀನು ನಂಗೊಂದು ಕೊಡಿಸ್ಬಿಡಲ್ಲ. ನೋಡು ಆ ಪ್ರಿಯಾಂಕಾ, ಇದ್ದ ಫೋನಿಗೆ ಅಂಕತ್ತಾಗ ಬಳಸ, ಈಗ ದೊಡ್ಡ ಫೋನ್ ತೊಗೊಳ್ದು ಏನು ಹರ್ಕತ್ತೈತಿ? ನಿಮ್ಮ ಅವ್ಗ ಬಂಗಾರ ಕೊಡಿಸಿದ್ದು ಶೋಭಾ ಸಿಟ್ಟಿಗಿರ್ಯಾಳ, ಈಗ ನೀನು ಒಂದು ಫೋನ್ ಕೊಡಿಸಿದ್ರು ಅದೇ ಸಿಟ್ಟಿಗಿರ್ತಾಳ, ಕಾಕ ಅಂತಕ್ಕೇನು ಫೋನ್ ಕೇಳಕ್ ಹೋಗಬೇಡ, ನಾನ ತರ್ತೀನಿ, ಈಗ ಇದ್ದಿದ್ರಾಗ ಬಳಸವಾ? ಹೋಗಪ್ಪ ಅದೆಲ್ಲ ಹಳಿ ಫೋನ್ ಐತಿ, ಅದೇನು ವರ್ಕ್ ಆಗಿಲ್ಲ, ನಾ ಹಂಗಾರ ಆನ್ಲೈನ್ ಕ್ಲಾಸ್ನಾಗ ಏನು ಕಲಿಯೋದೇ ಇಲ್ಲ ನೋಡು. ಯವ್ವಾ ದೊಡ್ಡ ಸಾಲಿ ಐತಿ, ಹತ್ತನೇ ತೇದಿ ಈ ಸಲ ಹತ್ತನೇ ಪೇಪರ್ ಮುಗಿಸ, ಅದ್ರಾಗ ಫಸ್ಟ್ ಕ್ಲಾಸ್ ಪಾಸ್ ಆಗ, ಮುಂದೆ ಕಾಲೇಜ್ಗೆ ಹೋಗಿಲ್ಲ, ಅವಾಗ ದೊಡ್ಡ ಫೋನ್ ಕೊಡಿಸ್ತಂತ ಇದ್ದಟ್ರ ಬಳಸು. ಈಗ ನಿಮ್ಮ ಕಾಕನ ಮಾಡಿ ನಿಮ್ಮ ಕಾಕನ ಕೇಳು. ಕಾಕ ಕಾಕ ಫೋನ್ ಅನ್ನಿದ್ದೆಲ್ಲ ಮತ್ತೆ ಕೊಡ್ಸ್ಲೇ ಇಲ್ಲ. ಎಲ್ಲಿ ಫೋನ್ ಅವ ಮೊದ್ಲ ಕೈಯ ಕನ್ನಡಿ ಬರ್ತೈತಿ, ಎಲ್ಲಿ ಫೋನ್? ಅಪ್ಪ ಕಾಕನು ಫೋನ್ ಕೊಡ್ಸಂಗಿಲ್ಲ ಅಂತ ಮತ್ತೆ ನಾ ಹೆಂಗ್ ಮಾಡ್ಲಿ? ನಿಮ್ ಕಾಕ ಎಂದು ಹಿಂಗ್ ಮಾತಾಡಿದಿಲ್ವಾ? ಯಾಕೆ ಹಿಂಗ್ ಮಾತಾಡಿದ? ನಿನ್ನ ಮ್ಯಾಗ ಹತ್ತೊಡ್ಡ ಜೀವ ಇದ್ದವ. ಇಲ್ತೋ ಒಟ್ಟೆ ನಿಮ್ ಕಾಕಾಗ ಫೋನ್ ಸುದ್ದಿ ತಯಾಕ ಹೋಗ್ಬೇಡಿ ಗಂಗತ್ತಾಗ,
ನಿನ್ನ ಫೋನ್ ಇಲ್ಲೋ ನಾ ಕೊಡಿಸ್ತೀನಿ, ಆದ್ರೆ ನಿಮ್ಮ ಕಾಕಾಗ ಸಿಗೋಗ ಒಳ್ಳೆ ಒಳ್ಳೆ ಪೂರ್ಣಿಮ ಬಗ್ಗೆ ಮಾತ್ರ ಕೊಡ. ಯಾಕೋ ಅವ್ರು ಸ್ವಲ್ಪ ಒಂಥರ ಮಾಡ್ಯಾರ ಮಾರಿ. ಹಾಂ ಏನು ಹ್ಞೂ ನಡಿ ಒಳಗೆ ನಾ ಎಲ್ಲ ಇದು ಮಾಡ್ತೀನಿ. ರೀ ರೀ ಮುಂಜಾನೆ ನಾನು ಒಂದು ಒಟ್ಟ ಚೈನಾ ಕಾಣೋಲ್ಲಾಗಿತ್ರಿ. ಏ ಅಲ್ಲೇ ಎಲ್ರ ಐಟಮ್ ಮಾಡ್ತೀನಿ ನೋಡು, ದೇವ್ರ ಜಗಲಿಕ್ಕೆ ಇಡೋದು ನೋಡು ಐಟಮ್ ಮಾಡ್ತಿರ್ತಿ ಅಲ್ಲೇ. ಇಲ್ರಿ ಮುಂಜಾನೆ ನಾ ತೆಗೆದಿಟ್ಟಿದ್ದೆ ಚಂದ ನೋಡ್ಕೊಳಕ್ ಬರುದಿಲ್ಲ. ಎಲ್ಲಿ ಇಲ್ಲೇ ಹುಡುಕ್ಯಾಡ ಕೇಳ ಪ್ರಿಯಾಂಕಾ ಅದು ಎಲ್ಲಿ ತಗೊಳ್ಳಿ. ನೀನ ಯಾರ್ಯಾರ ಕೊಟ್ಟಿರ್ಬೇಕ ಇಲ್ಲ ಅಂದ್ರೆ ಸಿಗೋ ತಗೊಂಡಿರ್ಬೇಕು ನೋಡ್ ಕೇಳ. ಯಾಕವ್ವ ನನ್ನ ಕೂಡ ಓಡ್ಸಕ್ ಬಂದ್ರೆ ನೀವು ನಾವೇನ ಜೊತೆಗೆಟ್ ನಿಂತಿಲ್ಲ. ಏ ಶೋಭಾ ನೀ ತುಡುಗಾಕಂದಳ ಸುಮ್ ಚಿಗೋ ನೋಡ್ಯಾಡ್ ಬಂದಿರ್ಬೇಕ ಅಟ್ಯಾಕ್ಷ ಇರ್ತಿ. ಚಿಗೋ ನೋಡಿ ಅಂತ ಹೇಳಿಲ್ಲಕ್ಕಿ ತಗೋಣ ನೋಡ್ ಅಂತ ಹೇಳಕ್ ಇನ್ನು ಏನಂತ ಮಾಡಬೇಕು ಮಾಡಿ ನೀವು. ಏ ಅಲ್ಲಿ ತಿಳ್ಲ ನೋಡಿ ಸಣ್ಣ ಹುಡುಗಿ ಅಕ್ಕೇನಂತ ಸುಮ್ಮನೆ ಏನಾಗ್ತಿರೋ. ಏ ಅಲ್ಲೇ ಎಲ್ರ ಮನೆಗೆ ಇಟ್ಟಿರ್ತೇ ನೋಡ. ಇಲ್ರಿ ಮುಂಜಾನೆಯಿಂದ ಅಲ್ಲೇ ಇಟ್ಟಿದ್ದೆ ಸಿಗೋಲ್ದಾಗಿತ್ತದು ಯಾರು ತಗೊಂಡಾರ. ಆ ಯಾರು ತಗೊಂಡ್ರ ಅಂತ ಹೇಳಿದ್ದಲ್ಲ ಮತ್ ನೀನು ಅಂದ್ರೆ ಇರೋ ನಾವಿಷ್ಟ ಗಂಡ ಹೆಂಡತಿ ತಗೊಂಡಿವೆ ಅಂತ ಮಾಡಿದೆ. ಶೋಭಾ ಯಾಕೆ ಸಿಟ್ಟಿಗೆ ಬರ್ತೀವ, ನೀ ತಗೊಂಡೇತೇನ ಅಂದಿಲ್ಲಲ್ಲ ಅವ್ರು. ಏನು ಒಂದು ಚೈನ್ ಬಿಡ ಹೋಲ್ ಬಿಡ ಚೈನ, ಏನ್ ಚೈನ್ ಸ್ವಲ್ಪ ಮನೆ ಕಿರಿಕಿರಿ. ಹಾ ಒಂದ್ ಚೈನ್ ಹೋದ್ರೆ ಏನದಪ್ಪ ರಗಡ್ ರೊಕ್ಕ ಮಾಡಿ 100 ಚೈನ್ ತಂದು ಕೊಡ್ತೀವಿ. ಶೋಭಾ ಹುಚ್ಚಿ ಅನ್ನ ರೊಕ್ಕ ರೊಕ್ಕ ಯಾವ ರೊಕ್ಕ ಮೆಂಬರ್ ಆಗಿನ ಕರೆ ಆದ್ರ ಊರ್ ಸಮಸ್ಯೆ ರಗಡ್ರಿರ್ತಾವ. ಫಲ ಫಲ ಅದಾವ ಕರೆ ಆದ್ರ ಮನಿ ಜವಾಬ್ದಾರಿ ರಗಡ್ರಿರ್ತಾವ. ರೊಕ್ಕ ಎಲ್ಲಿ ಮಾಡ್ಲಿವ ಹುಚ್ಚಿನಿ ರೊಕ್ಕ ರೊಕ್ಕ ನಾಯ್ತು ಮಾಮರ. ಇದ್ರಂತೆ ಎಷ್ಟು ನೀವು ರೊಕ್ಕ ಮುಚ್ಚಿಟ್ರಿ, ಎಂತಿಗೆ ಎಷ್ಟು ಬಂಗಾರ ತಂದು ಕೊಟ್ಟಿರಂತ ಮಾತಾಡಿದ್ರಾಗ ಗೊತ್ತಾಕೈತ್ರಿ. ಶೋಭಾ ನಿನ್ನ ಮನಸ್ಸಿನಾಗ ಏನೈತೆ ಅನ್ನೋದ ಹೇಳಿಬಿಡು, ಆದ್ರ ಹಿಂಗ್ ಚುಚ್ ಮತ್ತೆ ಬಿಡುವ ಹಿಂಗ್ ಚುಚ್ ಮತ್ತೆ ಬೇಡ ಮಾಮರ. ಇದ್ದಿದ್ದು ಇದ್ದಂಗೆ ಹೇಳಿದ್ರ ಎಲ್ಲ ಹಿಂಗ ಮಾಮರ ಹಿಂಗ. ಶೋಭಾ ಏನ್ ನಡೆದೈತೆ ಇದು, ಇಟ್ಟೆ ಗಲಗಲ ಭಯ ಮಾಡತ್ರಿ ಎಲ್ಲರು. ಬರ್ರಿ ಬರ್ರಿ ಕೊಡಾಕ ಎಂತಿಗೆ ಒಂದಿಟ್ಟು ಬಂಗಾರ ಕೊಟ್ಟನ ಆ ತುಡು ನನ್ನ ಮೇಲೆ ಹೊರತಾ ಕುಂತಾರಿ ಇವರು. ಇಲ್ಪ ಲಕ್ಷ್ಮಣ ಅಂತದ್ ಏನು ಒಂದಿಲ್ಲ, ಈಕಿ ಬಂಗಾರ ಕಳೆದ ಬಂದಾಳ ಅದ ಹುಡುಕಾಡಕತ್ತೀವಿ. ಯಾರು ತಗೊಂಡ್ರ ನೋಡಿ ಯಾರ ಕೈ ಸಿಕ್ಕೈತಿ ಇಟ್ಟ ಅಂದಿದ ಕರೆ ಅಟ್ಟಕ್ಕೆ ಹಿಂಗ ಅಲಗಲ ಬಾಯಿ ಮಾಡತ್ತ ಗಲಗಲ ಬಂದ್ ಬಿಡ ಅಂತಳ ಇಟ್ಟ ಅಂತಂತಾರಿ. ಈಕಿ ಅಂತಾಳ ನಿಮ್ ಚಿಗೋವಿನ ತಗೊಂಡಾಳ ನೋಡು ಅಂತಂತಾಳ. ಅಷ್ಟು ಗತಿಗಟ್ ನಿಂತೀರೇನ್ರಿ ಅಣ್ಣ ಏನಿದು ಬಂಗಾರ ಚೈನ್ ಕಳೆದ್ರ ಮನೆ ಹುಡುಕಾಡ್ರಿ ಎಲ್ರಿ ಇಟ್ಟಿರ್ತೀರಿ ಅದನ್ನ ಬಿಟ್ಟು ನಾನು ಹೆಂತ ಮೇಲೆ ತಪ್ಪರ್ಸೋದ. ಏ ಇಲ್ಲ ಲಕ್ಷ್ಮಣ ನಾವೇನ್ ತಪ್ಪರ್ಸಿಲ್ಲ ನಿಮಗೆ ಏನಿಲ್ಲ ಏನಿದು. ಇಲ್ಲ ಲಕ್ಷ್ಮಣ ಇಲ್ಲ ಹಂಗೇನ್ ತಪ್ಪರ್ಸಿಲ್ಲ, ಎಲ್ರ ಬಿದ್ದೈತೆ ನೋಡಾಕತ್ತೇವ ಅಟ್ಟೆ. ಏನ ಸಣ್ಣ ಹುಡುಗಿ ಬಾಯ್ ತಪ್ಪ ಅಂದಿತ್ತು ಅದಕ್ಕ ಇಟ್ಟು ದೊಡ್ಡದು ಮಾಡಾಕತ್ರ ಹೆಂಗೋ ಹೆಂಗ ಮಾಮರ ಸಾಕ್ ಎಣಿಸಿದ ಒತ್ತಂಗ್ ಮಾಡ್ದು ಒಬ್ರು ಲಕ್ಕಂಗ್ ಮಾಡುದು ತುಡುಗ ನನ್ನ ಮೇಲೆ ಓಡಿಸಿದ್ರೆ ಚಂದ ಆಗಿಲ್ಲ. ಮಂಜುಳ ಆ ಚೈನ್ ಹೋದ್ರೆ ಹೋಗ್ಲಾಕ, ಆ ಚೈನ ಸುದ್ದಿ ಮತ್ತೆ ಬೇಡ ಇಲ್ಲಿಗೆ ಬಿಟ್ಬಿಡ್ರಿ ಮನೆ ಒಟ್ಟ ನೆಮ್ಮದಿರಿ. ಹಾಪ ಮಾಮರ ನಿಮ್ಗ ರಗಡ್ ಐತ್ರಿ, ಆ ಚೈನ್ ಹೋದ್ರೆ ಏನತ್ರಿ ಇನ್ನೊಂದ್ ಚೈನ್ ತಂದು ಕೊಡ್ತೀರಿ ಗಂಡ ಏಂತ ಇಲ್ಲೇ ದುಡ್ ದುಡ್ದ ಸಾಯಿದ್ ನಾವು ಗೊತ್ತಾತಿಲ್ರಿ ಈಗ. ಶೋಭಾ ಏನ್ ಕೇಂದ್ರ ಅಂದ ಲಕ್ಷ್ಮಣ ತಲಿ ಯಾಕೆ ತುಂಬತಿ, ಹಾ ಏನು ಬರೀ ಒಂದು ಚೈನಿನ ಸಂಬಂಧ ಅಲ್ಲ ಏನವ ಇತ್ತೀರ ಇಷ್ಟೊತ್ತ ನಾ ತುಡುಗೋರ್ಸಿದ್ರು ಈಗ ಗಂಡ ಏಂತಿ ನಡ್ರಗ ತಂದಿರ್ತಾರೀಗ ಇವರು. ಅಣ್ಣ ಒಟ್ಟ ಮನೆಯಾಗ ನೆಮ್ಮದಿ ಇಲ್ದಂಗ ಆಗೈತೆ, ನಾನು ನನ್ನ ಹೆಂಡತಿ ಬೇರೆ ಆಗ್ಬಿಡ್ತೇನು. ಲಕ್ಷ್ಮಣ ಏನಪ್ಪ ಬರೀ ಒಂದು ಮಾತಿಗೆ ಬೇರೆಗೂ ಮಾತು ಮಾತಾಡ್ತೀಯಲ್ಲೋ ಹುಚ್ಚಿಗೆ ಚದಿಯಾನ. ಹಾ ತುಂಬಿದ ಮಣಿತನ ನಮ್ದು ಈ ಮಣಿತನದಾಗ ಬ್ಯಾರ ಆಗು ಮಾತಾ ದೂರ. ನಾಳೆ ಮೆಂಬರ್ ಮನ್ಯಾಗ ಅಣ್ಣತಮ್ಮರು ಬ್ಯಾರೆ ಆದ್ರೂ ಹೆಸರು ಬತ್ತಂದ್ರ ನಾ ಇದ್ದು ಸತ್ತಂಗು ಲಕ್ಷ್ಮಣ ಇದ್ದು ಸತ್ತಂಗ. ಇದ ಮನೆಯಾಗಿರಿ ನಿಮಗೇನು ಬೇಕ ಹಂಗೆ ಆರಾಮಿರಿ, ಆದ್ರೆ ಬ್ಯಾರ್ಯಾಗೂ ಮಾತು ಬೇಡ ಲಕ್ಷ್ಮಣ ಬ್ಯಾರ್ಯಾಗೂ ಮಾತು ಬೇಡ. ಎಟ್ಟ ದುಡಿಬೇಕನ್ನ ನಾನು ಒಂದು ಎತ್ತ ಕಟ್ಟಲ ಅದಕ್ಕೆ ಮೇವು ಹಾಕಂಗಿಲ್ಲ ಹೊಲಕ್ಕೆ ಹೋಗಂಗಿಲ್ಲ ಮನೆ ಬರಂಗಿಲ್ಲ ಮನೆ ಏನು ತಂದು ಕೊಡಂಗಿಲ್ಲ ಎಷ್ಟೊತ್ತು ಸಹಿಸ್ಕೊಳ್ಳ ನಾನು. ಲಕ್ಷ್ಮಣ ಊರಾಗ ಮಂದಿ ಕಷ್ಟ ಇರ್ತದ, ಮಂದಿಗೆ ಮೆಂಬರ್ ಆಗಿ ನಾ ಕೆಲಸ ಮಾಡಬೇಕಿರ್ತದ, ಎಲ್ಲ ನಿನ್ನ ಜವಾಬ್ದಾರಿ ಅಂತ ಎಲ್ಲ ನೀನು ನಡ್ಕೋಬೇಕು. ನಿನ್ನ ಕೈಲಿ ಮಾಡೋದಾಗ್ಲಿಲ್ಲ ಹತ್ತು ಆಳಚ್ಚ ಆಳಚ್ಚ ಮಾಡ್ಕರೆ, ಆದ್ರೆ ಡ್ಯಾನ್ಸ್ ಮಾಡ್ಕೊಂಡೆ ಹಿಂಗೆ ಚುಚ್ಚಿ ಮಾತಾಡಿ ಬೇರೆಯಾಗೂ ಮಾತಾಡಬೇಡ ನಾ ಮಾತಾಡಬೇಡ. ಇದು ನಿಮ್ಮ ಅಣ್ಣನ ಜೀವ ಸಣ್ಣ ಮಗುವಿನಂಗು, ಆದ್ರೆ ಚುಚ್ಚು ಮಾತಾಡು ಮಾತು ಮಾತಾಡಕ್ಕೆ ಹೋಗಬೇಡ ಲಕ್ಷ್ಮಣ ಮಾತಾಡಕ್ಕೆ ಹೋಗಬೇಡ. ನೋಡ್ಕೊ ಲಕ್ಷ್ಮಣ ಇದನ್ನ ಮಾತಿ ಮಾತು ಬೆಳ್ಸಕೋಬೇಡ್ರಿ ಇಲ್ಲಿಗೆ ಬಿಟ್ಟು ಬಿಡ್ರಿ. ಮೊದಲು ಹೆಂಗಿದ್ದಿಲ್ಲ ಅಂತ ತನಗ ಇರೋಣ. ಏನು ಒಂದು ಬಂಗಾರ ಸಂಬಂಧ ನಿನ್ನ ಹೆಂತ ನೀವು ಸಿಟ್ಟಿಗೆ ಇರಾಳ, ನಾಳೆ ಯುಗಾದಿಗೆ ನಿನ್ನ ಹೆಂತಿಗೆ ಒಂದು ಎರಡು ತುಲಿ ಬಂಗಾರ ತಗೊಂಡು ತಗೋ. ಹಾಂ ಹೋಗೋಗು ಒಳ ಹೋಗು ನೀನೆಲ್ಲ ಇಲ್ಲಿ ಬಿಟ್ಟು ಬಿಡೋರ ಹೇ ಅಕ್ಷಯ್ ಬಂದ್ಲ ಯಾರು ಇದನ್ನ ಮಾತ್ರ ಹೋಗ್ಬಿಟ್ರಿ ಬರೋ ಅಕ್ಷಯ್ ಯಾರಮ್ಮ
ಆರಾಮಣ್ಣ, ನೀವು ಆರಾಮ? ಆರಾಮ. ಏನೋ ಇಟ್ಲಗು ಪೇಪರ್ ಮುಗ್ದ ಸಾಲಿದ? ಹೌದಣ್ಣ, ಹಂಗೆ ಮುಗಿಸ್ಕೊಂಡ್ವಿ. ಅಂದಂಗ ಈಕ್ಯಾರ ತಂಗಿ ಹೇಳು. ಯಾರು ಹೇಳ ತಂಗಿ? ನಾ ಅದು ಹೇಳಪ್ಪ, ಕಾಲೇಜಲ್ಲಿ ಕಲಿಬೇಕಾದ್ರೆ ಅವಳು ನಾನು ಪ್ರೀತಿ ಮಾಡಿದ್ವಿ, ಹಂಗ ಮದ್ವಿನೂ ಆಗಿಬಿಟ್ಟಿವಿ. ಅಕ್ಷಯ, ಏನು ಹುಡುಗಾಟ ಮಾಡಕತ್ತೇನು ಮನೆಗೆ ಬಂದ? ಹಾ, ಏನು ನೀ ಹೇಳು ಮಾತಾ? ನಿಜಾನ? ನಿಮ್ಮ ಮುಂದೆ ಹೇಳಿದ್ರೆ ಈ ಮದುವೆ ಒಪ್ಪತ್ತಿರಲ್ಲೋ ಅಂತೇಳಿ ನಾವು ಆವಾಗ ಅಲ್ಲೇ ಮದುವೆ ಆಗಿಬಿಟ್ಟಿವಿ. ದಯವಿಟ್ಟು ನಮ್ಗೆ ಕ್ಷಮಿಸಿ. ಅಲ್ರಿ, ಓದ್ಲಿ ಅಂತ ಖರ್ಚು ಮಾಡಿ ಶಾಲೆ ಕಲ್ಸೋ ನಿಮ್ಮ ತಮ್ಮ ಮಾಡಿದ್ದೆ. ಒಂದೇಳ ನಾ ಮಾತಾಡ್ತೀನಿ. ಅಲ್ವಾ ತಂಗಿ, ನಮ್ಮ ತಮ್ಮ ಅಂತೂ ಯಾವತ್ತೂ ಹುಡುಗಾಟ ಮಾಡ್ತಾರೆ ಒಂದು ಸುದ್ದಿ ಏನು ಹೇಳಲ್ಲ. ಯಾರು ಅನ್ನಿ ಗೊತ್ತಾಗ್ಲಿಲ್ಲ? ಇಲ್ರಿ ಅಕ್ಷಯ್, ನಾನು ಭಾಳ ದಿವಸದಿಂದ ಪ್ರೀತಿ ಮಾಡಾತಿದ್ವಿ, ಇಬ್ರು ಒಪ್ಪಿ ಮದ್ವೆ ಅದು. ಅಕ್ಷಯ್, ಏನು ನಿಮ್ಮ ನೀವು ನಿಮ್ಮ ಪ್ರೀತಿ ಮಾಡಿ ಮದುವೆ ಆದ್ರೆ ಹಿರಿಯರು ಏನು ಸತ್ತಿವೋ ಬದುಕಿವೋ? ಅಲ್ಪ ಅಕ್ಷಯ, ಮನ್ಯಾಗ ವಯಸ್ಸು ಬಂದಿರೋ ಮಗಳದ ಮಗಳ ಮುಂದೆ ಪ್ರೀತಿ ಮಾಡಿ ಮದುವೆಯಾಗಿ ಮನೆ ಕರ್ಕೊಂಬರ್ದ್ರೆ ಏನೇನು ತಗದ? ಹಾ, ಊರಾಗ ಏನು ಆಗಲಕ್ಕಿಲ್ಲ ಮರ್ಯಾದೆ. ಹುಡಿ ಯಾರು ಬಕ್ಕಿರೋ ಏನೋ ಅರು ಬೇಡ ಸ್ವಲ್ಪ. ನಮ್ಮ ಮನ್ಯಾಗ ತಿಳಿದವ್ ನೀನು, ನಮ್ಮ ಮನ್ಯಾಗ ಕಲ್ತವ್ ನೀನು, ಕಲ್ತವ್ನ ನೀ ಹಾದಿ ಬಿಟ್ರೆ ಹೆಂಗು ಅಕ್ಷಯ? ಹಾ, ಹೆಂಗಿದೆ? ಅಲ್ಲೋ, ಇರೋ ಒಬ್ಬ ತಮ್ಮದಿ ತಿಳಿದೋದಿ ಶಾನೆ ಅದೇ ಸಲಹೆಗೆ ತೇಗಿಸಿಂದ ನೀನು ಕಾಲೇಜ್ ಕಲೆ ಕಳಿಸಿದ್ರೆ ನಾನು ಅಣ್ಣ ಹಗಲ ರಾತ್ರಿ ಕಷ್ಟಪಟ್ಟು ದೂರ ದೂರದ ನಿನಗೆ ರೊಕ್ಕ ಹಾಕಿದ್ರೆ ನೀ ಇಂಥ ಕೆಲಸ ಮಾಡಕ್ಕೆ ಸಾಲಿ ಕಲ್ತೇನೆ? ಅಪ್ಪ ಅಪ್ಪ, ಸಣ್ಣ ಸಿಗೋನು ಚಂದದ ತಗೋ. ಶ್ರೀ ಪ್ರಿಯಾಂಕ ಸುಮ್ಕುಂದ್ರೆ ನೀ ಸಣ್ಣಕ್ಕೆ ತಿಳಿಯೋ ಮಾತಾಡಾಯ್ತು. ಅಣ್ಣ, ನಾನೇನಂತ ತಪ್ಪು ಮಾಡಬಾರ್ದು ಮಾಡೀನಿ? ಆಕಿನೂ ಸಾಲ್ಯಾಗ ಶಾನೆಕ್ಕಿದ್ದಾಳೆ, ಒಳ್ಳೆಕ್ಕಿದ್ದಾಳೆ, ನನ್ನ ಅರ್ಥ ಮಾಡ್ಕೊಂಡಾಳ, ನಾ ಆಕಿನ ಅರ್ಥ ಮಾಡ್ಕೊಂಡಿನಿ. ಅವ್ರ ಮನ್ಯಾಗ ಸ್ವಾದರ್ಮವ ಕೊಟ್ಟ ಮದುವೆ ಮಾಡಕತ್ತಿದ್ರು, ಅದನ್ನೆಲ್ಲ ಬಿಟ್ಟು ನನ್ನ ಜೋಡಿ ಬಂದಾಳ. ಅಕ್ಷಯ, ಹೆಣ್ಣಿನ ಕಷ್ಟ ಹೆಣ್ಣಿನ ಮರ್ಯಾದೆ ಏನೆಂಬುದು ಹೆಣ್ಣೆ ಹತ್ತರಿಗೆ ಗೊತ್ತು, ಹೆಣ್ಣು ಹತ್ತರಿಗೆ ಗೊತ್ತು ಅಲ್ಲ. ಅವ್ರ ಅವ್ವ ಅಪ್ಪನ ಬಿಟ್ಟು, ಆ ಸ್ವಾದರ್ಮವನ ಬಿಟ್ಟು, ಮನೆ ಮಂದಿನ ಬಿಟ್ಟು ನಿನ್ನ ಜೋಡಿ ಬೆನ್ನ ಹತ್ತಿ ಬಂದಾಳಂದ್ರೆ ಅವ್ರ ಅವ್ವ ಅಪ್ಪ ಎಷ್ಟು ನೋವಾಗಲಾಕಿರ್ಲೋ, ಎಷ್ಟು ನೋವಾಗಲಾಕಿಲ್ಲ? ಅಷ್ಟು ನೀ ಮದುವೆ ಆಗೋದ್ರೆ ಆ ರವ್ವ ಅಪ್ಪನ ಒಪ್ಪಿಸಿ ಆಕೆ ನಮ್ಮ ಮನೆ ಕರ್ಕೊಂಬರ್ಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ಆ ರವ್ವಾಗೂ ಹೇಳ್ದು, ಅಪ್ಪಗೂ ಹೇಳ್ದು, ಮನೆಗೆ ಯಾರಿಗೂ ಹೇಳ್ದ ಆ ಹುಡುಗಿನ ಕರ್ಕೊಂಬಂದಿ ಅಂದ ಬಳಕ ಅವ್ರ ಮನೆ ಮರ್ಯಾದೆ ಏನಾಗಲಿಕ್ಕಿಲ್ಲ. ಸ್ವಲ್ಪ ಯೋಚನೆ ಮಾಡ್ಯಾನ, ತಿಳ್ದಕ್ಕಿದಳ ಅಂತಿ. ನಿನಗೆ ಸ್ವಲ್ಪ ತಿಳುವಳಿಕೆ ಬರಲಿಲ್ಲೇನೋ, ತಿಳುವಳಿಕೆ ಬರಲಿಲ್ಲಣ್ಣ? ಅಲ್ವಾ, ಅವ್ವ ಅಪ್ಪನ ಬಿಟ್ಟು ಇವನು ಜೋಡಿ ಬೆನ್ನ ಹತ್ತಿ ಬಂದು ನಿನಗ್ರಿ ತಿಳಂಗಿಲ್ಲ? ಅಲ್ಲರಿ, ನಿಮ್ಮನ್ನಿದ್ರ ಬಂಗಾರ ಹಂಗಿಂಗ್ ಅನ್ಕೊಂಡು ತಪ್ಪು ನನ್ನ ಗೋರ್ಸಿದ್ರ. ಈ ಮೈದ್ನ ಇದ್ರ ಕಾಲೇಜ್ನ ಪ್ರೀತಿ ಮಾಡ್ಕೇಟ ಒಂದು ಹುಡುಗಿ ನಮ್ಮ ಮನೆ ಕರ್ಕೊಂಬಂದನ, ನಾವೇನು ಇರ್ಬೇಕೇ ಸಾಯ್ಬೇಕ? ಶೋಭಾ, ಕಾಮನೆ ಆದ ಕಣ್ಣಿಗೆ ಕಾನೂನೆಲ್ಲ ಹೇಳ್ತೇನೆ. ಬರೇ ನನ್ನ ಮಗಳು ಒಂದು ಮಾತು ಬಾಯ್ ತಪ್ಪೆಂದಿದ್ದಕ್ಕ ಹೊಳ್ಳೆ ಮಳ್ಳೆ ಬಂಗಾರ ಕೊಡು ಬಂಗಾರ ಕೊಡು ಅಂತೇಳಿ ಮಾತ್ರ ಒಂದು ಚುಚ್ಚು ಮಾತಾಡಕತ್ತಿ. ಬಿಟ್ಟು ಬಿಡುವ, ಮನ್ಯಾಗ ಜಗಳ ಹಚ್ಚೋದು ಚಲೋ ಅಲ್ಲ. ಮೊದಲೇ ಇಲ್ಲಿ ಬೆಂಕಿ ಬಿದ್ದೈತಿ, ಉರಿ ಬೆಂಕಿಗೆ ತುಪ್ಪ ಸುರಿದಂಗೆ ಆಗಕತ್ತದ. ಆ ತುಪ್ಪ ಸುರಿದಂಗೆ ಆಗಕತ್ತದ ಮಾಮರ, ಇದ್ದಿದ್ದು ಹೇಳಿದ್ರೆ ನಿಮ್ಗೆ ತುಪ್ಪ ಸುರಿದಂಗೆ ಆಕೈತಿ ರೀ. ನೀವು ನಾವು ಕುಡಿದ, ಇವರು ಚೈನಿ ಮಾಡ್ಕೊಂಡು ಹೋಗೋರ, ನಾವು ಬೇರೆ ಆಗೋ. ಅಣ್ಣ, ಏನಿದು ಬೇರೆ ಆಗು ಮತ್ತೆ ಏನಿದು ಬಂಗಾರ ಕೊಡೋದಾಗಿದ್ದು? ಏ, ಏನಿಲ್ಲ ಅಕ್ಷಯ, ನೀ ಅದ್ರ ಬಗ್ಗೆ ತಿಳಿ ಕಳ್ಸಿ ಹೋಗ್ಕೋಬೇಡ. ಹೆಂಗಸರ್ ಬುದ್ಧಿ ಮೊಳಕಾಲ್ ತಳಗಂತ ನೀ ಏನು ಮಾತಾಡ್ತಾವ ನಮ್ಗೆ ಅರ್ಥ ಆಗೋದಿಲ್ಲ. ಅಕ್ಕಿ, ನಾನು ಏನು ಎಲ್ಲೇ ಬಂಗಾರ ಇಟ್ಟು ಎಲ್ಲೇ ಹುಡ್ಕೊಳಕತ್ತಲ್ಲ, ಅಟ್ಟಕ್ಕ ನನ್ನ ಮಗಳ ಚಿಬಗೋ ತೋಲ ಅಂತ ಇಟ್ಟ ಅಂದಿದ್ ಕರೆ. ಅಟ್ಟಕ್ಕ ಹಿಂಗೆ ಎಲ್ಲ ಬಾಯಿ ನೋಡೋದ್ ಮನ್ಯಾಗ ಏನು ಒಬ್ಬರಿಗೆ ತಿಳ್ಕೊಳ್ ಸಕ್ತಿಲ್ಲ, ಒಬ್ಬರಾಗ ಒಬ್ರು ಜಗಳಕ್ಕ ಮೂಲಕರ ನೋಡ್ರಿ. ವೆಣ್ಣಿ ಅಕ್ಕಿ ಸಣ್ಣ ಹುಡುಗಿ, ಇನ್ನೂ ತಿಳಿಲಾರ್ದ ಅಂದಾಳ. ಅದನ್ನೆಲ್ಲ ನೀವು ತಲೆ ಇಟ್ಕೊಂಡ ಈ ತರ ಬ್ಯಾರೆ ಆಗೋದು ಮಾತಾಡೋದು ತಪ್ಪ. ಓ ಮೈದನ, ನೀನೇ ಬುದ್ಧಿ ಹೇಳೋಷ್ಟು ದೊಡ್ಡೋನ್ ಆಗ್ಬೇಡಪ್ಪ. ಶೋಭಾ, ಲಕ್ಷ್ಮಣ, ಅಕ್ಷಯ, ಯಾಕೆ ನೀವು ಒಬ್ರಿಗೊಬ್ರು ಒಬ್ರಿಗೊಬ್ರು ಹಾವ ಮುಂಗ್ಲಿ ಜಗಳ ಮಾಡ್ತೀರಿ? ತಿಳ್ಕೊಳ್ಳೋ ಶಕ್ತಿ ಒಬ್ರಿಗೆ ಬೇಡ ಅಲೇ. ನೀ ಕಲ್ತಿ, ನಿನಗೆ ಬುದ್ಧಿ ಇಲ್ಲ. ಅಲ್ಲೋ, ನೀನು ಹೋಯ್ತು ಬತ್ತು ಮನೆ ಕೆಲಸ ಮಾಡ್ಕೋತಿರ್ತಿ, ನಿನಗ್ರ ಬುದ್ಧಿ ಬೇಡ ಏನುವ? ಮನ್ಯಾಗ ತನ್ನಗ ಆರಾಮದಿರಿ, ಒಂದು ಕೆಲಸ ಇಲ್ಲ, ಭವಿಷ್ಯ ಇಲ್ಲ, ಏನೂ ಹಚ್ಚಿಲ್ಲ, ರಾಣಿ ಹಂಗಿಟ್ಟು ಮತ್ತೆ ನಿಮ್ಮ ಮಾತಿನಿಂದ ನೀವು ಜಗಳ ತೆಗಿತಿರಲ್ಲ ಏನ? ಮನ್ಯಾಗ ವಯಸ್ಸು ಬಂದಿರೋ ಮಗಳದಾಳ, ಕೂಡಿ ಬಾಳೆ ಬಿಟ್ಟು ದಿವಸ ಈಗ ಒಮ್ಮಿಂದೊಮ್ಮೆ ಹಿಂಗೆ ಉರಿ ಬೆಂಕಿ ತುಪ್ಪ ಸುರಿದ ದಗ್ಧ ಮಾಡಿದ್ರೆ ಹೆಂಗೆ ವಯಶೋಭಾ ಹೆಂಗೆ? ನೋಡೋಣ, ಎಷ್ಟು ದಿವಸ ನನಗೂ ಇದೆ ಎಲ್ಲ ಸಹಿಸಿ ಸಹಿಸಿ ಒಚ್ಚಾಗ್ಯದ ನನಗೆ. ಇನ್ನು ಮುಂದೆ ನಾ ಈ ಮನೆಯಾಗ ಇರಂಗಿಲ್ಲ. ಇವ ನೋಡಿದ್ರೆ ಹಿಂಗೆ, ಇವ್ರು ನೋಡಿದ್ರೆ ಹಿಂಗೆ, ನನಗೆ ಇರೋದಾಗಂಗಿಲ್ಲ, ನಾನು ನನ್ನ ಹೆಸರು ಬೇರೆ. ಏನು ಬೇರೆ ಅಕ್ಕಿ ಲಕ್ಷ್ಮಣ, ಏನು ಬೇರೆ ಅಕ್ಕಿ? ಬರೀ ಮದುವೆ ಆಗಿ ಮನೆಗೆ ಹೆಂಡ ಬಂದ್ರೆ ಬೇರೆಗೂ ಮಾತು ಮಾತಾಡ್ತೀರಿ? ಹಾಂ, ಜಗತ್ತಿನ ಯಾವ ಅಣ್ಣ ತಮ್ಮರು ಒಂದು ದಿವಸ ಕೂಡಿ ಬಾಳೋ ಮಾತಿಲ್ಲೇನೋ? ಇರುದ 100 ವರ್ಷ ಆಯಾಸ, 100 ವರ್ಷ ಆಯಾಸೊಳಗೆ ಅಣ್ಣ ತಮ್ಮ ಮಂದಿ ಮಕ್ಕಳು ಹೆತ್ತವರು ಕುತ್ತವರು ಮರಿ ಮಕ್ಕಳು ಅನ್ಕೋತ ಎಲ್ಲರೂ ಚಂದಗೆ ಒಗ್ಗಟ್ಟಾಗಿದ್ದ ಜೀವನ ಎಷ್ಟು ಚಂದ ಇರ್ತದ? ಅದನ್ನೆಲ್ಲ ಬಿಟ್ಟು ಹೆಂಡ್ರು ಬಂದರು ನಿಮ್ಮ ನಿಮ್ಮ ಸಂಸಾರ ನಿಮ್ಗೆ ವಾಜ್ಯ ಆಯ್ತು ಬೇರೆ ಹಾಕಿನ ಬೇರೆ ಹಾಕಿನ ಅಂತ ಮಾತಾಡ್ತಿರಲ್ಲ, ನಾಚಿಕೆ ಬರೋದಿಲ್ಲ ಒಂದು ದಿವಸ
ನಾಲ್ಕು ಮಂದಿಗೆ ಬೇಕಾಗಿ ಬದುಕರು, ನಾಲ್ಕು ಮಂದಿ ಬೇಕಾಗಿರ್ ಬದುಕ. ಊರಾಗ ಮೆಂಬರ್ ಮನಿ ಹೆಂಗೈತೆ ಅಂದ್ ಬಳಕ ಕೈ ಎತ್ತಿ ಮುಗಿದು ಹೇಳ್ಬೇಕ. ಅದನ್ನೆಲ್ಲ ಬಿಟ್ಟ ಊರಾಗ ನ್ಯಾಯ ಮಾಡು, ಮೆಂಬರ್ ಮನ್ಯಾಗ ಬ್ಯಾರೆ ಗೊತ್ತಿದ್ದಂದ್ರ ನನಗ ಅವಮಾನ ಮಾಡೋದು ಅಗದ. ಅಪ್ಪ ನಿಂಗೆ ಮೊದ್ಲ ಬಿಪಿ ಐತಿ, ಬಾಳ ಮಾತಾಡ್ಬೇಡ. ಏನು ಮಕ್ಕಳ ಬ್ಯಾರೆ ಅವನ ಮುಂದೆ ಯಾವ ಬಿಪಿ ಯಾವ ಶುಗರ ಸತ್ರ ಸುಖ ಐತಿ. ಏನ್ ನಿಮ್ ಕಾಕಗಳು ಮಾತಾಡೋ ಮಾತು ಕೇಳಿದೇನು? ಅಂದಿದ್ದೆಲ್ಲ ಆಡಿದ್ದೆಲ್ಲ ಬರೀ ಸಣ್ಣ ಮಗಳು ನೀನು ಚಿಬಕ್ ತಗೊಂಡಿರ್ಬೇಕು ನೋಡಂದ್ರ ನಿನ್ನಾಗ ಎಕಡೆ ಎಕಡೆ ಮಾತಾಡಿದ್ವಿ. ಎದಕ್ ಬೇಕು ಅವ್ರ ಮನ್ಸಿ ಬಂದಾಗ ಅವ್ರ ಮನೆಯಾಗಿರ್ಲಿ, ನಾವು ಬ್ಯಾರೆ ಆಗೋದು ನಡ್ರಿ. ಅಕ್ಕ ಸಾಕಾಗೈತಿ, ಈ ಆಸ್ತಿ ಬ್ಯಾರೆ ಆಗೋದಿಲ್ಲ, ಈ ಆಸ್ತಿ ನೀವೇ ಉಂಡ್ರಿ. ಇದಾಗ ಒಂದು ತುಂಬಕ್ಕೂ ನಮಗೆ ಬೇಡ, ನಾವ ಮನೆಗೆ ಹೋಗ್ಬಿಟ್ಟು ಅಕ್ಷಯ ಮದುವೆ ಇದೆ ಚೆನ್ನಾಗಿ ನೋಡ್ಕೊತಾನಂತಂದ್ರೆ ಇವ್ರ ಮನೆಯಾಗ ಸುದ್ದಿಲ್ಲ, ಇವರ ಜಗಳಾಡಕ್ಕಲ್ಲ. ನಮ್ಮ ಗಂಡ ಬಂಗಾರ ಅಂತ ಯಾಕೆ ಯಾರು ನಮ್ಮ ಗಂಡನ ಅರ್ಥನ ಮಾಡ್ಕೊಳ್ತಾ ಇದ್ದಾರೆ? ಅಪ್ಪ ನಾನು ಚಿಗೋನ್ ಮ್ಯಾ ತುಡುಗೊರ್ಸಿದ್ದಕ್ಕೆ ನನ್ನಿಂದ ಎಲ್ಲರಿಗೂ ಜಗಳ, ನಾವು ಮನೆ ಬಿಟ್ಟು ಹೋಗೋಣ ನಡಿ. ಪ್ರಿಯಾಂಕಾ ನೀನ ಸಣ್ಣ ಸಿಗುಸುವ ಏನು ಬಾಯ್ ತಪ್ಪೆಂದಿ? ಇವ್ರು ಅರ್ಥ ಮಾಡ್ಕೊಳ್ಳೋ ಮನಸ್ಸಿದ್ರು ಇವ್ರು ಬುದ್ಧಿದ್ರು ಯಾರೊಬ್ಬರು ಅರ್ಥ ಮಾಡ್ಕೊಳ್ಳೋ. ನಿನಗೆ ಅರ್ಥ ಆದಷ್ಟ ಇವ್ರಿಗೆ ಅರ್ಥ ಆಗಲಿಲ್ಲ. ಕಲ್ತವ್ರು ತಿಳಿದವರು ಶಾಣೆ ಅಂತಂದ್ರೆ ಇವ್ರು ಒಂದು ತಟ್ಟಿಗೂ ಬುದ್ಧಿ ಬರಾಕತ್ತಿಲ್ಲ. ನಾವು ಮನೆ ಬಿಟ್ಟು ಹೊರಗೊಂಡಿರವ ಅವ್ರು ಕೊಡ್ತೇವ್ರಿ, ಬರ ಬಾ. ನನಗೆ ಬುದ್ಧಿಲ್ಲೋ ನಮ್ಮ ಮಾವ ಬುದ್ಧಿಲ್ಲೋ ನನಗಂತೂ ಒಂದೇ ತಿಳಿದಿಲ್ಲ, ಚೈನಾ ಬಂಗಾರದ್ದು ಒಂದ ತರಗತಿ ಯಾರು ತಂದಿದ್ರೆ ಇಷ್ಟೆಲ್ಲ ಜಗಳ ಯಾಕಿತ್ತು? ಅನ್ನ ಇದ್ದಾಗ ಒಂಥರ ಇತ್ತು, ಅನ್ನ ಹೋದ್ಮೇಲೆ ನೀನೇ ಯಾಕೋ ಬರಬಾರ ನಾ ಎಲ್ಲಿ ದುಡುಕಿ ತಪ್ಪಿದೆ ಅನ್ಸುತ್ತೆ. ಅಲ್ಲಣ್ಣ ವಯಸ್ಸಿಗೆ ಬಂದು ಮಗಳನ್ನ ಕರ್ಕೊಂಡು ಅಣ್ಣ ಎಲ್ಲಿ ಹೋಗ್ಬೇಕು? ಆಕಿ ನಮಗೂ ಮಗಳ ಅಣ್ಣಗೂ ಮಗಳ, ನಾವು ಎಲ್ಲೂ ತಪ್ಪು ಮಾಡಕತ್ತೆ ಅನ್ಸಾಕತ್ತೈತಿ. ಸ್ವಲ್ಪ ವಿಚಾರ ಮಾಡ್ರಣ್ಣ, ಸ್ವಲ್ಪ ವಿಚಾರ ಮಾಡ್ರಿ. ಅಲ್ಲ ಶೋಭಾ ನೀನು ತಡ ತಡ ಅನ್ನ ಮಾತಾಡಬಾರ್ದಾಗಿತ್ತು. ನೀನು ಅಲ್ರಿ ಬಂಗಾರ ರುಚನೆಯಾಗ ನಾನು ಏನೇನು ಮಾತಾಡಿದ್ದು ನನಗ ತಿಳಿಯಲಿಲ್ಲ. ಪ್ರಿಯಾಂಕನಂತೂ ಬಿಟ್ಟ ನನ್ನ ಕೈಲಿ ಅಂತ ಹೇಳಕ್ಕಾಗಂಗಿಲ್ಲ. ನಡ್ರಿ ಕರ್ಕೊಂಡ್ಬರ ಮೇಡಮ್. ಏನ್ರಿ ನನ್ಗಿಂತ ಪರಿಸ್ಥಿತಿಗಂತಲ್ಲ ನಡುಗು ಅಂತಂದು. ಅಪ್ಪ ನನ್ ಕಾಕಾಗಳು ಬಿಟ್ಟು ಇರಕ್ ಆಗಂಗಿಲ್ಲ. ಮಗಳ ಸಮಾಧಾನ ಮಾಡ್ಕೋವ, ಹೊತ್ತು ಬಂದಂಗೆ ಹೋಗ್ಬೇಕಲ್ಲ. ತಿಳಿದವ್ರು ತಿಳಿದವ್ರು ಅಂದ್ರ ಅಕ್ಷಯ್ ಯಾಕೋ ನಾವು ಶೆಟ್ಟಿನ ಆವೇಶದಾಗ ಏನೇನೋ ಒಂದು ತಪ್ಪು ಮಾಡಿಬಿಟ್ಟಿವಿ ಅಣ್ಣ. ನೀ ಇರ್ಲಾರ್ದ ಮನೆ ಬಣಬಣ ಅನ್ಸಕತ್ತೈತಿ. ದಯವಿಟ್ಟು ನಿನ್ನ ಕಾಲು ಬಿದ್ದು ಕೇಳ್ತೀವಿ, ದಯವಿಟ್ಟು ನಮ್ಮ ಮನೆಗೆ ಬಾ ಅಣ್ಣ, ಹಳ್ಳಿ ಮನೆಗೆ ಬಾ ಅಣ್ಣ. ನಾವು ಸಣ್ಣವರಿದ್ದಾಗ ನಮ್ಮನ್ನ ಆಡಿ ಬೆಳೆಸಿಟ್ಟು ದೊಡ್ಡವನ್ ಮಾಡಿ, ನೀ ಇರ್ಲಾರ ಮನೆ ನಮಗೂ ಇರಾಕ ಮನಸ್ಸಿಲ್ಲ. ತಪ್ಪು ಮಾಡಿ ಅವನ ಇದೊಂದ್ಸಲ ಕ್ಷಮಿಸು ನನ್ನ ಕ್ಷಮಿಸು. ಅಮ್ಮಾವರ ಈ ಬಂಗಾರ ತಗೊಂಡಿದ್ರಿ ಜಗಳ, ಯಾವ ಬಂಗಾರ ಏನ್ರಿ ಎಲ್ಲರೂ? ಮಗಳ ಪ್ರಿಯಾಂಕಾ ಕಾಕಗಳು ಬಿಟ್ಟಿರಲ್ಲ ಬಿಟ್ಟಿರಲ್ಲ ಅಂತಿದ್ದಿಲ್ಲ, ಅದು ನಮ್ದು ತುಂಬಿದ ಮಣಿತನವ, ರಕ್ತ ಸಂಬಂಧ ಬಿಟ್ಟು ಹೋಗುದಿಲ್ಲ. ಆ ನಾವೆಲ್ಲ ಒಂದ, ನಮ್ದು ಹೊತ್ತು ಕೆಟ್ಟಿಲ್ಲ, ಪರಿಸ್ಥಿತಿ ಕೆಟ್ಟಿಲ್ಲ, ನಮ್ಮ ಮನಸ್ಸುಗಳು ಕೆಟ್ಟ ಒಟ್ಟ ಅಣತಂಬ್ರದ ಮ್ಯಾಗ ಯಾವತ್ತು ಬಿಟ್ಟುಬಿಡೋ ಮಾತಿರಲ್ಲ, ಮುಂದಿಲ್ಲ ಮಾತಿರ್ತಿಲ್ಲ. ನೋಡು ತಮ್ಮಗಳು ಕಲ್ ಕರಿಗಿ ರಕ್ತ ಸಂಬಂಧ ಬಿಟ್ಟು ಕೊಡುದಿಲ್ಲ. ನಮ್ದು ತುಂಬಿದ ಸಂಸಾರ ತುಂಬಿದಂಗೆ ಇರ್ಬೇಕ, ತುಂಬಿದ ಕೂಡ ಯಾವತ್ತು ತಿಳ್ಕಲ್ಲ. ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ